ಸ್ನೇಹಿತರೆ ಹಾಗೂ 6ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಅವು ಪೂರಕ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಕವಿಯ ಪರಿಚಯ ಮತ್ತು ಕನ್ನಡದ ವ್ಯಾಕರಣ ಅಂಶವನ್ನು ಇವತ್ತು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಅವ ಘಟ್ಟಕ್ಕೆ ಬರೆದಂತಹ ಕವಿಯ ಪರಿಚಯವನ್ನು ತಿಳ್ಕೊಳ್ಳೋಣ. ಅವ ಘಟಕವನ್ನು ಬರೆದಂಥವರು ಶ್ರೀಮತಿ ಲಲಿತಾ ಕುಟ್ರೇಪ್. ಇವರು ಹೊಸಪೇಟೆ 1965 ಜನಿಸಿದರು. ಹೊಸಪೇಟೆಯಲ್ಲಿ ಇವರ ತಂದೆ ಕೊಟ್ರೇಪ್, ತಾಯಿ ನೀಲಮ್ಮ. ಇವರು ಸರ್ಕಾರಿ ಪ್ರೌಢಶಾಲೆ ಹಿರೇಬಾದ್ ವಾಡಗಿ ಗುಣಗುಂದ ತಾಲೂಕಿನ ಬಾಗಲಕೋಟೆಯಲ್ಲಿ ಜನಿಸಿದರು. ಸೇವೆಯನ್ನು ಸಲ್ಲಿಸಿದರು. ಮುಖ್ಯೋಪಾಧ್ಯಾಯರಾಗಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಇವರ ಕಲ್ಪನಾ ನಾಳಿಗೊಂದು, ಎದೆ ಹಾಡು, ಹೂ ಮಾರುವ ಹುಡುಗಿ ಎಂಬುದು ಮಕ್ಕಳ ಕವನ ಸಂಕಲನ. ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ ಎಂಬುದು ಮಕ್ಕಳ ನಾಟಕ. ಮಳೆಯಾದಳು ನೀರ, ಗೆಳೆಗಾರ ಹಕ್ಕಿಗಳು, ಚಂದ್ರಚುಕ್ಕಿಗಳು ಎಂಬ ಮಕ್ಕಳ ಕಥಾ ಸಂಕಲನ ರಚನೆಯನ್ನು ಮಾಡಿದ್ದಾರೆ. ಇಷ್ಟು ಕವಿತ್ರಿಯವರ ಪರಿಚಯ. ಇನ್ನು ಮುಂದೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡೋಣ. ಅವ್ವ ಲಲಿತಾ ಕೆ ಹೊಸಪೇಟೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದನೇದು, ಕವಯಿತ್ರಿಯು ತಾಯಿಯ ಪಾದಕ್ಕೆ ಏನು ತರುತ್ತಾಳೆ? ಕವಯಿತ್ರಿಯು ತಾಯಿಯ ಪಾದಕ್ಕೆ ಏನು ತರುತ್ತಾಳೆ? ಸರಿಯಾದ ಉತ್ತರ, ಕವಯಿತ್ರಿಯು ತಾಯಿಯ ಪಾದಕ್ಕೆ ಬೊಗಸೆ ತುಂಬ ಹೂವು ತರುತ್ತಾಳೆ. ಬೊಗಸೆ ತುಂಬ ಹೂವು ತರುತ್ತಾಳೆ. ಪ್ರಶ್ನೆ ಸಂಖ್ಯೆ 2, ಜಗತ್ತಿನಲ್ಲಿ ಮಿಗಿಲಾದದ್ದು ಯಾವುದು? ಜಗತ್ತಿನಲ್ಲಿ ಮಿಗಿಲಾದದ್ದು ಯಾವುದು? ಸರಿಯಾದ ಉತ್ತರ, ಜಗತ್ತಿನಲ್ಲಿ ಮಿಗಿಲಾದದ್ದು ಅವ್ವ. ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ? ತಾಯಿಯು ಮಗುವಿಗೆ ಏನನ್ನು ಕಲಿಸುತ್ತಾಳೆ? ತಾಯಿಯು ಮಗುವಿಗೆ ವಿದ್ಯೆ ಬುದ್ಧಿ ಕಲಿಸುತ್ತಾಳೆ. ಪ್ರಶ್ನೆ ಸಂಖ್ಯೆ 4, ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ? ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ? ಸರಿಯಾದ ಉತ್ತರ, ಮಗು ಬಿದ್ದಾಗ ತಾಯಿ ಕಣ್ಣ ನೀರ ಒರೆಸಿ ಎದೆಗೆ ಹಚ್ಚಿ ರಮಿಸುತ್ತಾಳೆ. ಪ್ರಶ್ನೆ ಸಂಖ್ಯೆ 5, ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ? ತಾಯಿಯು ಮಗುವಿಗೆ ಹಾಲನ್ನು ಕುಡಿಸುತ್ತಾಳೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು. ಇವುಗಳ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಇಂಗ್ಲೀಷ್, ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳು ಯೂಟ್ಯೂಬ್ದಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಣೆ ಮಾಡಬೇಕಾದರೆ ತಪ್ಪದೇ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವೆ. ಥ್ಯಾಂಕ್ ಯು ಟು 1 ಆ್ಯಂಡ್ ಆಲ್.